had the best residence back at the time that this particular conspiracy for the Mumbai. ನಮಸ್ಕಾರ ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಮ್ಮ ಸಮಾಜದಲ್ಲಿ ನಾವು ಹಲವಾರು ದಾನಗಳನ್ನ ಕೇಳಿದೀವಿ, ಅನ್ನದಾನ ಕೇಳಿದೀವಿ, ಭೂದಾನ ಕೇಳಿದೀವಿ, ಗೋದಾನ ಕೇಳಿದೀವಿ, ಆದ್ರೆ ದೇಹದಾನ ಅನ್ನುವಂಥದ್ದನ್ನ ಕೇಳಿರೋರು ಸಂಖ್ಯೆ ಅತ್ಯಂತ ಕಡಿಮೆ ಅಂತ ಹೇಳಬೇಕು. ಅಂತ ದಾನದ ಮುಖಾಂತರ ಹೆಸರಾಗಿರುವಂತವರು ಡಾಕ್ಟರ್ ರಾಮಣ್ಣವರ್. ಡಾಕ್ಟರ್ ರಾಮಣ್ಣವರು ದೇಹದಾನ ಮಾಡಿದ್ರು, ಹೇಳಿ ಕೇಳಿ ವೈದ್ಯರು. ಅವರ ವಂಶದಲ್ಲಿ ಬಹಳಷ್ಟು ಜನರು ವೈದ್ಯರೇ ಇದ್ದಾರೆ. ಆದರೆ ರಾಮಣ್ಣರು ಕೇವಲ ದೇಹದಾನವನ್ನು ಮಾತ್ರ ಮಾಡಲಿಲ್ಲ, ಅವರೊಂದು ಉಯಿಲನ್ನು ಬರೆದಿಟ್ಟೋದ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದರು, ನಾನು ದೇಹದಾನ ಏನು ಆಗ್ತಾ ಇದೆ ಅದನ್ನು ನನ್ನ ಮಗ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರೇ ಅದನ್ನು ಛೇದನ ಮಾಡಬೇಕು, ಅದನ್ನು ಕತ್ತರಿಸಬೇಕು. ಕೊಟ್ಟರೆ ಧನ್ಯನಾಗುವೆ ಜೀವಿತರಿಗೆ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೋಗುವೆ ಭುವಿಯಲ್ಲಿ, ಹೂತರೆ ನೀನಾರಿಗಾಗುವೆ ಎಲೆಮಾನವ. ಹೀಗೆ ಹೇಳಿಕೊಂಡು ಬದುಕಿನುದ್ದಕ್ಕೂ ಮಾಡಿದ ಸಾರ್ಥಕ ಸೇವೆಯನ್ನ ಲೆಕ್ಕಿಸದ ದಿವಂಗತ ಡಾಕ್ಟರ್ ರಾಮಣ್ಣವರ್ ತಮ್ಮ ಸಾವಿನ ನಂತರವೂ ಇತರರಿಗೆ ತಮ್ಮಿಂದ ಉಪಯೋಗವಾಗಲಿ ಎಂದು ಬಯಸಿದ್ರು. ಅದು ಈಗ ನೆರವೇರುತ್ತಿದೆ, ಅದೂ ಸಹ ಅವರೇ ಜನ್ಮ ನೀಡಿದ ಅವರ ಪುತ್ರನಿಂದ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿದೆ ಡಾಕ್ಟರ್ ರಾಮಣ್ಣವರ ಆಸ್ಪತ್ರೆ. ವಿಶೇಷ ಎಂದರೆ ರಾಮಣ್ಣವರ್ ಕುಟುಂಬದಲ್ಲಿ ಬಹುತೇಕ ಎಲ್ಲರೂ ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ. ಡಾಕ್ಟರ್ ರಾಮಣ್ಣವರ್ ಬದುಕಿರುವಾಗ ಅವರದ್ದೊಂದು ವಿಚಿತ್ರ ಆಸೆಯುಳ್ಳ ವಿಲ್ ಮಾಡಿಸಿದ್ರು. ವಿಲ್ ಪ್ರಕಾರ ರಾಮಣ್ಣವರ್ ಮರಣಾನಂತರ ಅವರ ದೇಹವನ್ನ ವೈದ್ಯಕೀಯ ಉಪಯೋಗಕ್ಕಾಗಿ ಬಳಸಿಕೊಳ್ಳಬೇಕು ಮತ್ತು ಅದನ್ನು ಸ್ವತಃ ಅವರ ಪುತ್ರನೇ ನೆರವೇರಿಸಬೇಕು ಎಂದಿತ್ತು. ಇದೀಗ 2 ವರ್ಷಗಳ ನಂತರ ತಂದೆಯ ವಿಲ್ನಂತೆ ನಡೆದುಕೊಳ್ಳಲು ಡಾಕ್ಟರ್ ರಾಮಣ್ಣವರ್ ಪುತ್ರ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ನಿರ್ಧರಿಸಿದ್ದಾರೆ. ನಮ್ಮ ತಂದೆಯವ್ರದ್ದೊಂದು ಆಸೆ ಇತ್ತು, ಆ ಪ್ರಕಾರವಾಗಿ ಅವರು ವಿಲ್ ಬರೆದಿದ್ರು. ಆ ವಿಲ್ಲನ್ನು ನಾನು ಅಕ್ಷರಶಃ ಅದನ್ನು 2 ವರ್ಷ ಅದನ್ನೆಲ್ಲ ಕುಲಂಕುಷ ಮಾಡಿದಾಗ ನನಗೂ ಒಂದು ಪ್ರೇರಣೆ ಆಯಿತು. ಸರ್ ವಿಲಿಯಂ ಹಾರ್ವೆ ಅವರು ತಮ್ಮ ಸಹೋದರಿಯ ಶರೀರವನ್ನು ಶವವಿಚ್ಛೇದನ ಮಾಡಿ ಡಿಸೆಕ್ಷನ್ ಮಾಡಿದ್ದನ್ನು ನನಗೆ ಮಾಹಿತಿ ಸಿಕ್ತು. ಆ ಮಾಹಿತಿ ನನಗೆ ಪ್ರೇರಣೆ ಆಯಿತು, ಯಾಕಂದರೆ ತಂದೆಯವರು ಶರೀರವನ್ನು ಮಾಡಬೇಕಾದ್ರೆ ನನಗೆ ಹಿಂದೆ ಏನಾದರೂ ದಾಖಲೆ ಇದೆಯಾ ಹೇಗೆ ಅಂತ ನೋಡಿದಾಗ ನನಗೆ ಅದು ಒಂದು ಬೆಳಕು ಬಂತು. ಈ ದೇಹ ಮಣ್ಣಿನಿಂದ ಬಂದದ್ದು, ಅದು ಮಣ್ಣಿನಲ್ಲೇ ಸೇರಲಿ ಎಂದು ಕೆಲವರಂದರೆ ಪಂಚಭೂತಗಳಲ್ಲಿ ಲೀನವಾಗಲಿ ಎಂದು ಬಯಸುವವರಿದ್ದಾರೆ. ಮಣ್ಣಿಗಾಗಲಿ ಬೆಂಕಿಗಾಗಲಿ ದೇಹ ನೀಡಿದರೆ ಯಾರಿಗೆ ಉಪಯೋಗ? ಬದುಕಿದ್ದಾಗ ಏನೂ ಮಾಡದೇ ಇದ್ರೂ ಸತ್ತ ನಂತರವಾದರೂ ಕೆಲವರಿಗೆ ಈ ದೇಹ ಉಪಯೋಗವಾಗಲಿ ಎಂಬ ವಿಕಸಿತ ಚಿಂತನೆ ರಾಮಣ್ಣವರ್ ಕುಟುಂಬ ಸದಸ್ಯರದ್ದು. ಹಾಗಾಗಿ ಕುಟುಂಬದವರೆಲ್ಲ ತಮ್ಮ ಅವಸಾನದ ನಂತರ ದೇಹದಾನ ಮಾಡಲು ನಿರ್ಧರಿಸಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮುಖ್ಯಸ್ಥರು ಪ್ರಭಾಕರ್ ಕೋರೆಯವರೇ, ಬಹುಶಃ ನಿಮಗೂ ನಿಮ್ಮ ಸಂಸ್ಥೆಗೂ ಒಂದು ದೊಡ್ಡ ಹೆಸರು. ಈ ಮುಖಾಂತರ ರಾಮಣ್ಣವರು ತಮ್ಮ ದೇಹವನ್ನು ದಾನ ಮಾಡಿದರು, ಅದೇ ದೇಹವನ್ನು ಅವರ ಮಗ ಡಿಸೆಕ್ಟ್ ಮಾಡ್ತಿರುವಂಥದ್ದು, ಅದನ್ನು ಛೇದನ ಮಾಡ್ತಿರೋದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ಇದು ಈ ಜಗತ್ತಿನಲ್ಲಿ ಒಂದು ಐತಿಹಾಸಿಕ ಘಟನೆ ಇವತ್ತು ಬೆಳಗಾವಿಯಲ್ಲಿ, ಅದು ಕೆಎಲ್ಇ ಸಂಸ್ಥೆ ಕಂಕನವಾಡಿ ಕಾಲೇಜಲ್ಲಿ ಆಗುತ್ತಾ ಇರೋದು. ಅದೇನೇ ಇರಲಿ, ಹೆತ್ತ ತಂದೆ ತೀರಿಕೊಂಡಾಗ ಆಗುವ ನೋವು ಸಂಕಟ ಅನುಭವಿಸಿದವರಿಗೆ ಗೊತ್ತು. ಆದರೆ ತಂದೆಯ ಶವವನ್ನ 2 ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದು ಇದೀಗ ಅದನ್ನೇ ಬಳಸಿ ಪಾಠ ಹೇಳಲು ಮುಂದಾಗಿರುವ ಮಹಂತೇಶ್ ದೇಶದಲ್ಲೇ ಅಪರೂಪದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕೊನೆಯ ಆಸೆಯನ್ನ ಈಡೇರಿಸಿಕೊಂಡು ಅಮರರಾಗಲಿದ್ದಾರೆ ಡಾಕ್ಟರ್ ರಾಮಣ್ಣವರ್. ನಿಮ್ ಕ್ಲಾಸ್ಮೇಟ್ ದೀಪಿಕಾಗೆ ಚೈಲ್ಡ್ಹುಡ್ ಫೋಟೋಸ್ ಇರೋ ಆಲ್ಬಮ್. ನೈಸ್, ವೆರಿ ನೈಸ್. ಹಿಸ್ ಬೆಸ್ಟ್ ಫ್ರೆಂಡ್ ರಾಜೇಶ್, ನಿನಗೆ ಅವನ ಫೇವರೇಟ್ ಇನ್ಸ್ಟ್ರೂಮೆಂಟ್ ಗಿಟಾರ್. ಓ ಬೈ ದ ವೇ, ದಿಸ್ ಅ ಫ್ರೆಂಡ್ ಕಾಲ್ಡ್ ತಾನ್ಯಾ ಇನ್ ಮುಂಬೈ. ಅವಳ ಮೊಬೈಲ್ ನಂಬರು ಇದ್ರ ಮೇಲೆ ಬರ್ತಿದೆ, ನಾನು ಅವನಿಗೆ ತಲುಪಿಸ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಣ್ಣ, donated his whole body to a medical institute. What? ಅವನ ದೇಹನ ಆಸ್ಪತ್ರೆಗೆ ಡೊನೇಟ್ ಮಾಡಬೇಕು ಅಂತ ಬರ್ತಿದ್ದ. ಅವನ್ ಸತ್ತ ತಕ್ಷಣ ಅವನ್ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಚಂದ್ರಶೇಖರ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದ. ಅಣ್ಣ ಹೇಳಿದಾಗೆ ನಾನೆಲ್ಲ ಮಾಡಿದ್ದೀನಿ. ಇಟ್ಸ್ ಗ್ರೇಟ್, ರಿಯಲಿ ಗ್ರೇಟ್. ಇದರಲ್ಲಿ ದುಃಖ ಪಡಬೇಕಾದೇನಿಲ್ಲ.
You should be proud of your brother. As a doctor, I have to appreciate and encourage this. Ivattu eye transplant aitu. Ibru kannil durge drishti bantu. Shankar ilde hodru avan kangalu bere avar moolaka ee prapancha nortta ide. Innulidu organs kuda blood group match aga patients galige transplant maadthidu doctor helidare. Ivanu nanna snehita anta helkolakke ನಾನು ಹೆಮ್ಮೆ ಪಡ್ತೀನಿ. ಯು ಆರ್ ರಿಯಲಿ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು ಶಂಕರ್. ಹ್ಯಾಟ್ಸ್ ಆಫ್. ಭಗವಂತ ಕೈಕೊಟ್ಟ ಚಲನಚಿತ್ರದಲ್ಲಿ ದೇಹದಾನ ಜಾಗೃತಿಗಾಗಿ ಮಗ ಸ್ವಂತ ತಂದೆಯ ಮೃತದೇಹ ಛೇದನ ಮಾಡಿರುವ ಬೆಳಗಾವಿಯಲ್ಲಿ ನಡೆದಿರುವ ಸತ್ಯ ಘಟನೆಯನ್ನು ಜನಸಾಮಾನ್ಯರಿಗೆ ದೇಹದಾನ ಹಾಗೂ ಅಂಗಾಂಗ ದಾನದ ಬಗ್ಗೆ ತಿಳಿಯುವ ಹಾಗೆ ತೋರಿಸಿದ್ದಕ್ಕೆ ಚಲನಚಿತ್ರದ ನಿರ್ದೇಶಕರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವೈದ್ಯ ವಿದ್ಯಾರ್ಥಿಗಳಿಗೆ ಮೃತದೇಹಗಳು ಪ್ರಥಮ ಶಿಕ್ಷಕರಾಗಿರುತ್ತಾರೆ. ನಮ್ಮ ಯಾವುದೇ ಧರ್ಮಗಳು ಅಂಗಾಂಗ ದಾನದ ಬಗ್ಗೆ ದೇಹದಾನದ ಬಗ್ಗೆ ಎಂದಿಗೂ ಪ್ರತಿಬಂಧಿಸಲು ಬಂಧಿಸಿಲ್ಲ ಎನ್ನುವುದಕ್ಕೆ ಧರ್ಮ ಗ್ರಂಥಗಳಾದ ಭಗವದ್ಗೀತಾ ಕುರಾನ್ ಹಾಗೂ ಬೈಬಲ್ಗಳೇ ಸಾಕ್ಷಿ. ಪವಿತ್ರವಾದ ಭಗವದ್ಗೀತೆಯಲ್ಲಿ ಆತ್ಮ ನಿರಾಕಾರವಾಗಿರುವುದರಿಂದ ದೇಹದ ಬಗ್ಗೆ ಮೋಹವಾಗಲಿ ಶೋಕವಾಗಲಿ ಸಲ್ಲದು, ನಿಸ್ವಾರ್ಥವಾಗಿ ನೀಡುವುದರಲ್ಲೇ ದಾನದ ಅರ್ಥ ಅಡಗಿದೆ. ಅದೇ ರೀತಿ ಪವಿತ್ರವಾದ ಕುರಾನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಉಳಿಸಲು ಸಾಧ್ಯವಾಗುವುದಾದರೆ ಅದು ಇಡೀ ಮಾನವನ ಜನಾಂಗವನ್ನು ಉಳಿಸಿದಂತೆ. ಬೈಬಲ್ನಲ್ಲಿ ಮನುಷ್ಯನ ಅಂಗಾಂಗಗಳನ್ನು ದಾನ ಮಾಡುವುದು ಪರಿಶುದ್ಧ ಪ್ರೀತಿಯ ಪ್ರತೀಕವಾಗಿದೆ, ಅದು ಮತ್ತೊಬ್ಬರ ನೋವಿನಲ್ಲಿ ಪಾಲ್ಗೊಂಡಂತೆ. ಮಾನವನ ಅಂಗಾಂಗಗಳು ಆದ ಕಣ್ಣು, ಕಿಡ್ನಿ, ಹೃದಯ, ಲಿವರ್ ಮುಂತಾದ ಅಂಗಾಂಗಗಳ ದಾನ ಮಾಡುವುದರಿಂದ ಜೀವದಾನ ಮಾಡಲು ಅನುಕೂಲವಾಗುತ್ತದೆ. ನೇತ್ರದಾನ ಮಾಡುವುದರಿಂದ ಇಬ್ಬರ ಅಂಧರ ಬಾಳಿಗೆ ಬೆಳಕಾಗುತ್ತದೆ. ಅದೇ ರೀತಿ ಚರ್ಮದಾನ ಮಾಡುವುದರಿಂದ ಸುಟ್ಟ ಗಾಯದಿಂದ ಆಗಿದ್ದ ವ್ಯಕ್ತಿಗೆ ಜೀವ ಉಳಿಸಲು ಅನುಕೂಲವಾಗುತ್ತದೆ. ಆದ ಕಾರಣ ತಮ್ಮ ಅಮೂಲ್ಯವಾದ ದೇಹವನ್ನು ಮಣ್ಣಲ್ಲಿ ಮಣ್ಣಾಗಿ ಅಥವಾ ಅಗ್ನಿಯಲ್ಲಿ ಆಹುತಿ ಮಾಡುವಕ್ಕಿಂತ ಅಂಗಾಂಗ ಹಾಗೂ ದೇಹದಾನ ಮುಖಾಂತರ ಸತ್ತ ಮೇಲೆ ಸಮಾಜ ಸೇವೆಗೆ ಜನರು ಮುಂದೆ ಬರಬೇಕಿದೆ. ಮೃತದೇಹಗಳ ಅಧ್ಯಯನದಿಂದ ಒಳ್ಳೆ ವೈದ್ಯರನ್ನು ಸಮಾಜಕ್ಕೆ ಕೊಡುಗೆ ಕೊಡಲು ಸಹಾಯವಾಗುತ್ತದೆ. ಅಂಗಾಂಗ ಹಾಗೂ ದೇಹದಾನದ ಮಹತ್ವವನ್ನು ಬೈಲಹೊಂಗಲದ ದೇಹದಾನಿ ಡಾಕ್ಟರ್ ರಾಮಣ್ಣವರವರ ಉಕ್ತಿಯಂತೆ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ ಹಾಗೂ ದೇಹದಾನ ಎಂಬ ಸಂದೇಶವನ್ನು ಭಾರತ ದೇಶದಿಂದ ವಿಶ್ವಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು.